ಮೈಸೂರು ನಗರದಲ್ಲಿ ಐಬಾ ಆ್ಯಂಡ್ ಅಸೋಸಿಯೇಷನ್ ವಿತ್ ಪಿಎಸಿ ಕಾಸ್ಮೆಟಿಕ್ ವತಿಯಿಂದ ಸೌಂದರ್ಯ ಪ್ರದರ್ಶನಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮೇಕಪ್ನ ಕಲಾವಿದೆ ಮಿಸಸ್ ಜೊರಿನಾನಿಂದ ಸೌಂದರ್ಯ ಬೆಡಗು ತೋರಿಸುವಂಥ ಒಂದು ನಿಶ್ಚಲ ಗುರಿ ಐಬಾ ಅಸೋಸಿಯೇಷನ್ನ ವಿಶೇಷ ಪ್ರದರ್ಶನ. ಕ್ಲೀನ್ ಮಾಡಿ ತಿರ್ಗಾ ಮೇಕ್ ಶೋರ್ ದಟ್ ದ ಶೇಪ್ ಇಸ್ ಫೈನ್. ಆಗ ಕರೋನಾ ಇರೋದ್ರಿಂದ ಅವ್ರನ್ನ ಕರೆಸ್ಬಿಟ್ಟು ನಾವು 30-40 ಜನ ಕೂರಬಾರ್ದು. ಜಾಸ್ತಿ ಜನ ಇರ್ಬೇಕಾದ್ರೆ ಅವ್ರನ್ನ ಕರೆಸ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ವಿ. ಸರ್ ಹೇಳ್ತಾನೆ ಇದ್ವಿ, ಅದು ಇವತ್ತು ಕೂಡ ಬಂದಿದೆ. ಅವ್ರು ಬಂದಿದ್ದಾರೆ. ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ನೀವು ಒಂದು ತುಂಬಾ ಒಳ್ಳೆ ಒಂದು ವಿದ್ಯೆ ಕಲಿಬೇಕು ಅಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ತಕ್ಷಣ ಇಂಟರ್ನ್ಯಾಷನಲ್ ಲೆವೆಲ್ ಅಂತೀವಿ. ಇಲ್ಲಿಗಿಂತ ಎಲ್ಲೋ ಅಲ್ಲೇ ಚೆನ್ನಾಗಿದೆ ಅಂತ ಅವರು ಅಲ್ಲಿಂದ ಇಲ್ಲಿ ಕರೆಸಿದೀವಿ. ಆ ಲೆವೆಲ್ ಇಂದ ನಾವು ಇಲ್ಲಿಗೆ ಕರೆಸಿದೀವಿ. ಜೊತೆಗೆ ಅವರು ಕನ್ನಡದಲ್ಲೂ ಮಾತಾಡ್ತಾರೆ ಅಂದಾಗ ನಮಗೇನು ನಮ್ಮ ಭಾಷೆನಲ್ಲೂ ನಮಗೆ ಗೊತ್ತಾಗಬೇಕು, ನಮ್ಮ ಭಾಷೆನಲ್ಲಿ ಈಸಿಯಾಗಿ ಅರ್ಥ ಆಗಬೇಕು ಅಂತ ಎಷ್ಟೋ ಆರ್ಟಿಸ್ಟ್ ಗಳು ಗೊತ್ತಿದ್ರು. ನಾನು ಅದಕ್ಕೆ ಅವರ ಬಂದು ಹೇಳಿದಕ್ಕೆ ಒಂದ್ಸರಿಯೋ ಇಲ್ಲ ಅಂದ್ಲೇ ಇಲ್ಲ, ಅವರು ಹೇಳಿದ ತಕ್ಷಣ ಬಂದರು. ಜೊತೆಗೆ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಪೋಸ್ಟ್ಪೋನ್ ಮಾಡಲಿಲ್ಲ. ಅವರು ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ, ಆದ್ರೂ ಅವರು ಪೋಸ್ಟ್ಪೋನ್ ಮಾಡಲಿಲ್ಲ. ಅವ್ರ ಮುಖದಲ್ಲಿ ಒಂಚೂರು ಡಲ್ನೆಸ್ ತೋರಿಸಲಿಲ್ಲ. ಅವರು ಬಂದು ಇಷ್ಟು ಚೆನ್ನಾಗಿ ಸೆಮಿನಾರ್ ಮಾಡ್ತಾ ಇದ್ದಾರೆ, ಇಷ್ಟು ಸೈಲೆಂಟ್ ಆಗಿ ನೋಡ್ಕೋತಾ ಇದ್ರೆ, ಇವತ್ತು ಒಂಚೂರು ಆ ಕಡೆ ಕಡೆ ಮಾತಿಲ್ಲ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಅವ್ರ ಮೇಕಪ್ ಟೆಕ್ನಿಕ್ಸ್ ಅಷ್ಟು ಇಷ್ಟ ಆಗ್ತಿದೆ ಅಂತ ಖುಷಿ ಆಯ್ತು. ಜೊತೆಗೆ ಪ್ಯಾಕ್ ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂದ್ರೆ, ನಾನು ಕೂಡ ಪ್ಯಾಕ್ ಯೂಸ್ ಮಾಡ್ತೇನೆ ಸ್ಟಾರ್ಟಿಂಗ್ ಇಂದ. ನನಗೆ ಏನೇನೇ ಪ್ರಾಡಕ್ಟ್ ಕೊಟ್ಟರು ಪ್ಯಾಕ್ ಕಂಪ್ನಿ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ. ಐ ಮೇಕಪ್ ಪ್ರತಿಯೊಂದು ಅದರಲ್ಲೇ ತುಂಬಾ ಚೆನ್ನಾಗಿ ಬರೋದು ಅಂತ ನನಗೆ ಪರ್ಸನಲ್ ಆಗಿ ಇಷ್ಟ. ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಅದೇ ಟೈಮ್ಗೆ ಮಹಾವೀರ್ ಬ್ಯೂಟಿಸ್ಟ್ ಅವರು ದಿಲೀಪ್ ಕೂಡ ಬಂದರು, ಇನ್ವಾಲ್ವ್ ಆದರು. ಇಷ್ಟು ಈ ಪ್ರೋಗ್ರಾಮ್ ನಡೆಯೋಕ್ಕೆ ತುಂಬ ಸಕ್ಸಸ್ ಆಗಕ್ಕೆ ದಿಲೀಪ್ ಕೂಡ ನಮ್ಮ ಜೊತೆ ಸೇರಿದ್ರು, ತುಂಬ ಥ್ಯಾಂಕ್ಸ್. ನಮಸ್ಕಾರ, ನಾನು ಉಮಾ ಜಾಧವ್ ಮಾತಾಡೋದು, ಐಬಾ ಪ್ರೆಸಿಡೆಂಟು. ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಅಫಿಲಿಯೇಷನ್ ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ದು ಅಫಿಲಿಯೇಷನ್ ಅಂಗಸಂಸ್ಥೆ ಆಗಿದೆ. ನಮ್ಮ ಸಂಸ್ಥೆ 2 ವರ್ಷದಿಂದ ಶುರುವಾಗಿ ಒಳ್ಳೆ ಒಳ್ಳೆ ಸೆಮಿನಾರ್ಗಳನ್ನ ನಮ್ಮ ಮೆಂಬರ್ಸ್ಗಳಿಗೆ ಹೊಸ ಹೊಸ ಟ್ರೆಂಡ್ ಯಾವುದಿದೆ, ಅದು ಹೇರ್ ಕಟ್ ಆಗ್ಬೋದು, ಹೇರ್ ಸ್ಟೈಲ್ಸ್ ಆಗ್ಬೋದು, ಮೇಕಪ್ ಆಗ್ಬೋದು, ನೇಲ್ ಆರ್ಟ್ ಆಗ್ಬೋದು, ಹೈಡ್ರಾ ಫೇಷಿಯಲ್, ಈ ಥರ ಹೊಸದು ಯಾವುದೇ ಟ್ರೆಂಡ್ ಇದ್ರೂ ನಾವು ಅದು ನಮ್ಮ ಮೆಂಬರ್ಸ್ಗೆ ಅದು ಟ್ರೆಂಡ್ ಬಂದಿದ ತಕ್ಷಣವೇ ನಾವು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಅದ್ರ ಬಗ್ಗೆ ನಾವು ನಾಲೆಡ್ಜ್ ಕೊಡಿಸ್ತಾ ಇದ್ದೀವಿ. ನಮ್ಮ ಮೆಂಬರ್ಸ್ ಎಲ್ಲ ಅಪ್ಗ್ರೇಡ್ ಆಗ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಮೈಸೂರಿಗೆ ಜೊರೈನ್ ಕಲೀಲಿ ಅವರು, ಅವರು ಇಂಟರ್ನ್ಯಾಷನಲ್ ಮೇಕಪ್ ಆರ್ಟಿಸ್ಟು. ಅವರು ತುಂಬ ಚೆನ್ನಾಗಿ ಮೇಕಪ್ನ ಹೇಳ್ಕೊಡ್ತಾರೆ, ಹೊಸ ಟ್ರೆಂಡು. ಮತ್ತು ಪ್ಯಾಕ್ ಕಂಪನಿಯ ಅಸೋಸಿಯೇಷನ್ ಆಗಿದೆ ಇವತ್ತು. ಮಹಾವೀರ್ ಬ್ಯೂಟಿ ಸ್ಟೋರ್ ಅವರು, ಐಬಾ ಮತ್ತು ಜೊರೈನ್ ಕಲೀಲಿ ಪ್ಯಾಕ್ 4 ಜನ ಸೇರಿ ನಾವು ಇವತ್ತೊಂದು ಸೆಮಿನಾರ್ ಅಳವಡಿಸಿದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲ ಮೈಸೂರು, ಬೆಂಗಳೂರು, ಕೂರ್ಗು, ಹೊರಗಡೆಯಿಂದ ಎಲ್ಲರೂ, ಮಂಗಳೂರು, ಎಲ್ಲ ಹೊರಗಡೆಯಿಂದನೂ ಬಂದು ಇವತ್ತು ನಾಲೆಡ್ಜ್ನ ಗೇನ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಏನಕ್ಕೆ ಅಂದರೆ ನಾವು ಒಂದು ಅಸೋಸಿಯೇಷನ್ ಓಪನ್ ಮಾಡಿದ್ದು
ಜನರಿಗೋಸ್ಕರ ಮೆಂಬರ್ಸ್ಗೋಸ್ಕರ ಅವರೆಲ್ಲರೂ ಇಷ್ಟು ಖುಷಿಯಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಇದನ್ನು ಹೆಚ್ಚಿನ ಅವರು ನಾಲೆಡ್ಜ್ನ ಬೆಳೆಸ್ಕೋತಾ ಇದ್ದಾರೆ ಅನ್ನೋದಕ್ಕಿಂತ ನಮಗೆ ಬೇರೆ ಖುಷಿ ಇಲ್ಲ. ತುಂಬ ಖುಷಿ ಆಗ್ತದೆ. ಇನ್ನೂ ಯಾರಾದರೂ ಹೊಸದಾಗಿ ಮೆಂಬರ್ ಆಗಿ ಇದರ ಈ ಸಂಘದಿಂದ ಪ್ರಯೋಜನ ಪಡ್ಕೊಳ್ಳೋದಾದರೆ ಅವರು ಈ ಆಫೀಸ್ ನಂಬರ್ಗೆ ಕರೆ ಮಾಡಿ 9998603250 ಯಾವುದೇ ಸಮಯದಲ್ಲಿ ಕರೆ ಮಾಡಿದ್ರು ನಾವು ಅವ್ರಿಗೆ ರೆಸ್ಪಾಂಡ್ ಮಾಡಿ ಅವ್ರಿಗೆ ಮೆಂಬರ್ಶಿಪ್ನ ತಗೊಳ್ತೀವಿ. ಥ್ಯಾಂಕ್ ಯು. ಮೈಸೂರು ಬರೋಕ್ಕೆ ತುಂಬ ಆಸೆ ಇದೆ. ಯಾಕೆಂದರೆ ಇದರಲ್ಲಿ ನಮ್ಮ ಕರ್ನಾಟಕ ಹೆರಿಟೇಜ್, ನಮ್ಮ ಪ್ಯಾಲೇಸ್ ಸಿಟಿ, ಇಷ್ಟೊಂದು ಬ್ಯೂಟಿಫುಲ್ ಸಿಟಿ, ಇಡೀ ಕರ್ನಾಟಕ ಅಲ್ಲಿ ಇಷ್ಟೊಂದು ಜೆಮ್ ಥರ ಸಿಟಿ ತುಂಬ ಚೆನ್ನಾಗಿದೆ. ಅದಕ್ಕಿಂತ ಇಲ್ಲಿ ಇರೋದು ಪೀಪಲ್ ತುಂಬ ಚೆನ್ನಾಗಿದೆ, ಹಾರ್ಟ್ ತುಂಬ ದೊಡ್ಡದಿದೆ, ಆ್ಯಂಡ್ ದೇ ವೆರಿ ವೆರಿ ಬ್ಯೂಟಿಫುಲ್ ಪೀಪಲ್. ತೊ ದಿಸ್ ಇಸ್ ಮೈ ಪ್ರಿವಿಲೇಜ್, ನಾನು ಇಲ್ಲಿ ಬಂದಿದ್ದೀನಿ ಅಂತ ನನ್ನ ಪ್ರಿವಿಲೇಜ್ ಇದು ಬರೋಕ್ಕೆ ಇಲ್ಲಿಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯಾಗಿ ತರಬೇತಿ ಮೈಸೂರು ನೋಡಿ, ಇಂಟರ್ನ್ಯಾಷನಲ್ ಎಲ್ಲ ಇದ್ರೆ ಮೇಕಪ್ 100 ಇಯರ್ಸ್ ಮೇಲೇನೂ ಇರುತ್ತೆ. ಆದರೆ ಹೊಸ ಹೊಸ ಟೆಕ್ನಿಕ್ಸ್ ಬರ್ತಾ ಇದೆ, ಇಂಟರ್ನ್ಯಾಷನಲಲ್ಲಿ ಇನ್ಸ್ಪೈರ್ ಆಗ್ತೀವಿ. ಆದರೆ ಅದು ಇನ್ಸ್ಪೈರ್ ಆಗಿ ಇಂಡಿಯನ್ ಇನ್ನೂ ರೀಚ್ ಆಗಬೇಕು, ಇಂಡಿಯನ್ ಸ್ಟೈಲಲ್ಲಿ ಮಾಡಬೇಕು ಅಂತ ತುಂಬ ಆಸೆ. ಅದರಲ್ಲಿ ನಮ್ಮ ಕರ್ನಾಟಕ ಸ್ಕಿನ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಚಾಕ್ಲೇಟ್ ಸ್ಕಿನ್ ಇದೆ. ಅದು ಹೆದರ್ಕೊತಾರೆ ಕೆಲವು ಮಾಡೋಕ್ಕೆ, ಅದು ಅದರಲ್ಲಿ ಫೋಕಸ್ ಮಾಡೋಣ ಅಂತ ನಾವು ಇಲ್ಲಿ ಬಂದ್ಕೊಂಡು ನಮ್ಮ ಸ್ಕಿನ್ ಸೆಲೆಬ್ರೇಟ್ ಮಾಡೋಣ ಅಂತ ಇಲ್ಲಿಗೆ ಟೆಕ್ನಿಕ್ ಕಲ್ಕೊಂಡು ನಾಲೆಜ್ ಕೊಟ್ಟು ಮಾಡೋಣ ಅಂತ ಬಂದಿದ್ದೀವಿ. ನಿಮ್ಮ ಕಾಲಘಟ್ಟದಲ್ಲೂ ಇದೇ ರೀತಿಯಾಗಿ ಬದಲಾಯಿಸಿದ್ದೇನಾ? ಆ ಟೈಮಲ್ಲಿ ಪ್ರಾಡಕ್ಟ್ ಅಷ್ಟೊಂದು ಇಲ್ಲ, ಜನರಿಗೂ ಒಂಥರ ಓ ಮೇಕಪ್ ಆರ್ಟಿಸ್ಟ್ ಅಷ್ಟೊಂದು ಲುಕ್ಕಲ್ಲಿ ನೋಡಲ್ಲ. ಹಾಗೆ ಇವಾಗ ನೋಡಿ, ಒನ್ ಪ್ರೆಸ್ಟೀಜಿಯಸ್ ಜಾಬ್, ಮೇಕಪ್ ಆರ್ಟಿಸ್ಟ್ ಜಾಬ್ ಪ್ರೆಸ್ಟೀಜಿಯಸ್ ಜಾಬ್, ಸೆಲೆಬ್ರಿಟಿ ಸ್ಟೇಟಸ್ ಸಿಗುತ್ತೆ, ತುಂಬ ಚೇಂಜ್ ಆಗುತ್ತೆ, ಇಂಡಸ್ಟ್ರಿನೂ ಚೇಂಜ್ ಆಗಿದೆ, ಟೆಕ್ನಿಕ್ಸ್ ಚೇಂಜ್ ಆಗಿದೆ. ಈಗ ನಮಗೆ ಲೋಕಲ್ ಬ್ರ್ಯಾಂಡ್ಸನ್ನು ತುಂಬ ತುಂಬ ಡೆವಲಪ್ ಆಗ್ತಾ ಇದೆ ಮೇಕಪ್ ಮಾಡೋಕ್ಕೆ. ನಮಗೆ ಈಗ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈ ಪ್ರೊಫೆಷನ್ ಫಾಲೋ ಮಾಡೋಕ್ಕೆ. ತುಂಬ ತುಂಬ ಚೇಂಜ್ ಆಗಿದೆ, ಆದರೆ ಚೆನ್ನಾಗಿದೆ ಚೇಂಜ್. ಟ್ರೈನಿಂಗ್ ತುಂಬ ತುಂಬ ಇಂಪಾರ್ಟೆಂಟ್. ಏನಾದರೂ ಪ್ರೊಫೆಷನ್ ಇರಲಿ, ಟ್ರೈನಿಂಗ್, ಬೇಸಿಕ್ ಟ್ರೈನಿಂಗ್ ಇಲ್ಲ ಅಂತ ಏನು ಮಾಡೋಕ್ಕೆ ಆಗಲ್ಲ. ನಾರ್ಮಲಿ ಕೆಲವರು ಈಗ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಇದೆ, ಅದರಲ್ಲಿ ಒಂದು ಲುಕ್ ತೋರಿಸ್ತಾ ಇದೆ, ಆ ಲುಕ್ ಫಾಲೋ ಮಾಡಿ ಮಾಡಿ ತಪ್ಪಾಗ್ತಾ ಇದೆ. ಯಾಕೆಂದರೆ ಬೇಸಿಕ್ ಅಷ್ಟೊಂದು ಪಕ್ಕ ಇಲ್ಲ. ಆ ಬೇಸಿಕ್ ಖಂಡಿತ ಖಂಡಿತ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಏನು ಪ್ರಾಡಕ್ಟ್ ಯಾಕೆ ಯೂಸ್ ಮಾಡ್ತೀರಾ, ಏನು ಸ್ಕಿನ್ಗೆ ಯೂಸ್ ಮಾಡ್ತೀರಾ, ಏನು ಇಫೆಕ್ಟ್ ಬರ್ತಾರೆ, ಅದು ಎಲ್ಲ ಟೆಕ್ನಿಕ್ ತುಂಬ ಇಂಪಾರ್ಟೆಂಟ್ ಇದೆ. ಆ ಟೆಕ್ನಿಕ್ ಎಲ್ಲ ಒಂಚೂರು ನಮ್ಮ ಏರಿಯಲ್ಲೇ ಕಡಿಮೆ ಇರುವಾಗ ಈ ನಾಲೆಜ್ ಹೋಗಲೇ ಹೋಗಬೇಕು. ಎವ್ರಿ ಆರ್ಟಿಸ್ಟ್ ಕಲಿಬೇಕು, ಎವ್ರಿ ಆರ್ಟಿಸ್ಟ್ ಬೆಸ್ಟ್ ಆರ್ಟಿಸ್ಟ್ ಆಗಬೇಕಂತ ನನ್ನ ಪ್ರಯತ್ನ.